Hello viewers, welcome back to my channel. Nani vatu nimge video dalli egg fry hege madodu anta torskortini. Adukku munche yara nan channel ge subscribe agila, please subscribe maadkoli. Nan video ishta aitu andre like maadi, share maadi, comment madodanna banni pedi. Modalige nan illi one paste ready maadkonta idini. Adike nan illi half cup astu kottambri soppu, 1 spoon astu kaalu menasu, 1 spoon astu ginger garlic paste, 2 spoon mosturna add maadi, neer add maadkondu chenagi paste maadkonta idini. ಅದಾದ ಮೇಲೆ ನೆಕ್ಸ್ಟ್ ನಾನು ಎಗ್ಸ್ ನ ಬಾಯಿಲ್ ಮಾಡಿ ಪೀಲ್ ಮಾಡಿಬಿಟ್ಟು ಕಟ್ ಮಾಡಿ ಇಟ್ಕೊಂತಾ ಇದೀನಿ ನೆಕ್ಸ್ಟ್ ನಾವಿಲ್ಲಿ ಮೊದಲಿಗೆ ನಾನು ಒಂದು ಪ್ಯಾನ್ ಗೆ 2 ರಿಂದ 3 ಸ್ಪೂನ್ ಅಷ್ಟು ಆಯಿಲ್ ಆಡ್ ಮಾಡ್ತಿದೀನಿ ಇದಕ್ಕೆ ನಾನು ಆಯಿಲ್ ಚೆನ್ನಾಗಿ ಕಾಯಕ್ಕೆ ಮುಂಚೆನೆ 1/2 ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡ್ತಿದ್ದೀನಿ ಎಣ್ಣೆ ತುಂಬಾ ಕಾದ ಮೇಲೆ ಖಾರದ ಪುಡಿ ಹಾಕಿದ್ರೆ ಕಾಡ್ ಸುತ್ತಕೊಳ್ಳುತ್ತೆ ಸೊ ಹಾಗಾಗಿ ಎಣ್ಣೆ ಕಾಯಕ್ ಮುಂಚೆನೆ ಖಾರದ ಪುಡಿ ಮತ್ತೆ ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಣ್ಣೆ ಕಾಯ್ತಾ ಬಂದಾಗ ಒಂದು 1/2 ಕ್ಯೂಬ್ ಅಷ್ಟು ಬಟರ್ ನ ಆಡ್ ಮಾಡಬೇಕು ಇದಿಷ್ಟು ಕರಗದ ಮೇಲೆ ಬಟರ್ ನಾವೇನ್ ಕಟ್ ಮಾಡಿ ಇಟ್ಕೊಂಡಿದೀವಲ್ಲ ಎಗ್ಸ್ ನ ಫ್ರೈ ಮಾಡ್ಕೋಬೇಕು ಎಗ್ ಎರಡು ಕಡೆ ಫ್ರೈ ಆದ್ಮೇಲೆ ಸಪರೇಟ್ ಆಗಿ ತೆಗೆದು ಒಂದು ಪ್ಲೇಟ್ ಅಲ್ಲಿ ಇಲ್ಲ ಬೌಲ್ ಅಲ್ಲಿ ಇಟ್ಕೋಬೇಕು ಸೊ ಬಟರ್ ಆಡ್ ಮಾಡೋದ್ರಿಂದ ಸ್ವಲ್ಪ ಟೇಸ್ಟ್ ಜಾಸ್ತಿ ಆಗುತ್ತೆ ಯಾರು ಬಟರ್ ಬೇಡ ಅಂತ ಅನ್ಕೊಂಡವರು ಬಟರ್ ಆಡ್ ಮಾಡಬೇಡಿ ಆಯಿಲ್ ಅಲ್ಲೇ ಫ್ರೈ ಮಾಡ್ಕೊಳ್ಳಿ ಎಗ್ನ ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂತಂದ್ರೆ ನಾವೇನ್ ಪೇಸ್ಟ್ ಮಾಡಿ ಇಟ್ಕೊಂಡಿದೀವಲ್ಲ ಅದೇ ಸೇಮ್ ಪ್ಯಾನ್ ಗೆ ನಾನೀಗ ಆ ಪೇಸ್ಟ್ ನ ಆಡ್ ಮಾಡ್ತಾ ಇದೀನಿ ಆ ಪೇಸ್ಟ್ ಸ್ವಲ್ಪ ಥಿಕ್ ಆಗೋವರೆಗೂ ಬೇಯಿಸಬೇಕು ನೆಕ್ಸ್ಟ್ ಅದಕ್ಕೆ ನಾವೇನ್ ಫ್ರೈ ಮಾಡಿ ಇಟ್ಕೊಂಡಿದೀವಲ್ಲ ಎಗ್ಸ್ ನ ಆಡ್ ಮಾಡಬೇಕು ಆ ಎಗ್ಸ್ ಜೊತೆ ಫ್ರೈ ಚೆನ್ನಾಗಿ ಮಿಕ್ಸ್ ಆಗಬೇಕು ಮತ್ತೆ ಆ ಫ್ರೈ ಗಟ್ಟಿ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿ ನಾನು ಲಾಸ್ಟ್ ಅಲ್ಲಿ ನಿಮ್ಗೆ ತೋರಿಸ್ತೀನಿ ಯಾವ ತರ ಬರುತ್ತೆ ಫ್ರೈ ಅಂತ ಹೇಳ್ಬಿಟ್ಟು ಸೊ ಅದು ಫುಲ್ ಡ್ರೈ ಆಗೋವರೆಗೂ ಫ್ರೈ ಮಾಡಿ ಆದ್ಮೇಲೆ ಗಾರ್ನಿಶಿಂಗ್ ಗೆ ನಾನು ಸ್ವಲ್ಪ ಕೊರಿಯಾಂಡರ್ಸ್ ನ ಸ್ಪ್ರಿಂಕಲ್ ಮಾಡ್ತೀನಿ ಈಸಿ ಎಗ್ ಫ್ರೈ ರೆಡಿ ಆಗಿದೆ ಸರ್ವ್ ಮಾಡ್ಲಿಕ್ಕೆ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹೀಗೆ ಸಪೋರ್ಟ್ ಮಾಡ್ತಾರೆ ಒಳ್ಳೆ ಒಳ್ಳೆ ವ್ಲಾಗ್ಸ್ ನ ವಿಡಿಯೋಸ್ ನ ರೆಸಿಪೀಸ್ ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು